ಗದಗ್ನಲ್ಲಿ ಆಸ್ಪತ್ರೆಗೂ ಮಳೆರಾಯನ ಎಫೆಕ್ಟ್ ತಟ್ಟಿದೆ. ಔಷಧ ದಾಸ್ತಾನು ಕೊಠಡಿಗೆ ನೀರು ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಔಷಧ ಸಲಕರಣೆಗಳು ಹಾಳಾಗಿದೆ. ಜಿಮ್ಸ್ ಆಸ್ಪತ್ರೆಯ ಅಂಡರ್ ಗ್ರೌಂಡ್ನಲ್ಲಿ ಮೇನ್ ಡ್ರಗ್ ಸ್ಟೋರ್ ಇರುತ್ತಲ್ಲ, ಆ ಹೌಸು, ಆ ಡ್ರಗ್ ಸ್ಟೋರ್ನ ಹೌಸು ಮಾಡಲಾಗಿತ್ತು. ಆಸ್ಪತ್ರೆಗೆ ಬೇಕಾದಂಥ ಸುಮಾರು 4 ಕೋಟಿ ರೂಪಾಯಿ ಮೊತ್ತದ ಎಲ್ಲ ರೀತಿಯಾದಂಥ ಮೆಡಿಸಿನ್ ಉಪಕರಣಗಳನ್ನು ಅಲ್ಲಿ ಸಂಗ್ರಹಿಸಿ ಇಡಲಾಗಿತ್ತು. ಆದರೆ ರಕ್ಕಸ ಮಳೆಗೆ ಬಹುತೇಕ ಔಷಧ ಹಾಳಾಗಿದೆ. ಸುಮಾರು 4-5 ಅಡಿಯಷ್ಟು ನೀರು ಸಂಗ್ರಹಣೆ ಆಗಿತ್ತು. ಪಂಪ್ಸೆಟ್ ಮೂಲಕ ನೀರು ಹೊರತೆಗೆದು ಔಷಧ ಹೊರಗಡೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇನ್ನು ರೋಗಿಗಳಿಗೆ ಬಹುತೇಕ ಔಷಧಗಳ ಕೊರತೆಯಾಗಿದೆ. ಮಳೆ ಅವಾಂತರದಿಂದ ರೋಗಿಗಳು, ಸಿಬ್ಬಂದಿ ಪಾಪ ಭಾಳ ನರಳಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ಆಸ್ಪತ್ರೆಯ ಸಿಬ್ಬಂದಿಗಳು ಒಟ್ಟಾಗಿ ಹರಸಾಹಸ ಪಟ್ಟು ಟ್ರ್ಯಾಕ್ಟರ್ ಹಾಗೂ ಆಂಬ್ಯುಲೆನ್ಸ್ ಮೂಲಕ ಇದನ್ನು ಸಾಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಲಿಂಗೇಶ್. ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹಾಲಿಂಗೇಶ್, ಆಸ್ಪತ್ರೆಯ ಸಿಬ್ಬಂದಿಗಳೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಹರಸಾಹಸ ಪಟ್ಟು ಟ್ರ್ಯಾಕ್ಟರು ಹಾಗೆಯೇ ಆಂಬ್ಯುಲೆನ್ಸ್ ಮೂಲಕ ಒಂದು ಔಷಧಗಳನ್ನು ಸಾಗಿಸ್ತಾ ಇದ್ದಾರೆ. ಏನು ಮಾಹಿತಿ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ? ಏನು ಒಂದು ಗದಗ ಜಿಲ್ಲೆಯಲ್ಲಿ ಸೋಮವಾರ ಸುರಿದ ಮತ್ತೆ ಕಳೆದ 2 ದಿನಗಳಿಂದ ಜಿಟಿಜಿಟಿಯಾಗಿ ಸುರಿದಿರತಕ್ಕಂತಹ ಮಳೆಗೆ ಭಾರಿ ಪ್ರಮಾಣದಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಗದಗ ನಗರದ ಏನು ಮಲ್ಲಸಮುದ್ರದಲ್ಲಿ ಇರತಕ್ಕಂಥ ಜಿಮ್ಸ್ ಆಸ್ಪತ್ರೆಯಲ್ಲಿ ಏನೋ ಒಂದು ಕೆಳಮಹಡಿ ಅಂತ ಏನ್ ಹೇಳ್ತೀವಿ, ಅಲ್ಲಿ ಸುಮಾರು ಕೋಟಿಗಟ್ಟಲೆ ಔಷಧಗಳನ್ನ ಅಲ್ಲಿ ಸಂಗ್ರಹಿಸಲಾಗಿರ್ತದೆ. ಗದಗ ಜಿಮ್ಸ್ ಆಸ್ಪತ್ರೆಯ ಸರ್ಕಾರಿ ಆಸ್ಪತ್ರೆಯ ಔಷಧಗಳನ್ನ, ಆದ್ರೆ ಏಕಾಏಕಿ ಅಲ್ಲಿ ಕೆಳಮಹಡಿ ಇರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ನುಗ್ಗಿರ್ತದೆ. ಹೀಗಾಗಿ ಲಕ್ಷಾಂತರ ಮೌಲ್ಯದ ಏನು ಔಷಧ ಪರಿಕರಗಳೇನಿವೆ, ಔಷಧಗಳಿವೆ, ಅವೆಲ್ಲ ಉಪಕರಣಗಳು ಕೂಡ ಇವತ್ತು ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಪ್ರಮಾಣದಲ್ಲಿ ಆ ಔಷಧಗಳು ನೀರಲ್ಲಿ ಮುಳುಗಡೆಯಾಗಿವೆ. ಹೀಗಾಗಿ ಅವುಗಳನ್ನೆಲ್ಲೂ ಕೂಡ ಸಿಬ್ಬಂದಿಗಳು ಆ ಟ್ರ್ಯಾಕ್ಟರ್ ಮೂಲಕವಾದ್ರೆ ಯಾವುದಕ್ಕೂ ಕೂಡ ಪ್ರಯೋಜನವಿಲ್ಲದಂತಾಗಿವೆ. ಬಡವರಿಗೆ ಮುಟ್ಟಬೇಕಾಗಿರ್ತಕ್ಕಂಥ ಅದೆಷ್ಟೋ ಪ್ರಮಾಣದ ಔಷಧಿಗಳು ಇವತ್ತು ನೀರಲ್ಲಿ ತೇಲ್ತಾ ಇರೋದನ್ನ ನೋಡಿದ್ರೆ ನಿಜಕ್ಕೂ ಕೂಡ ಬಹಳಷ್ಟು ಬೇಸದಾಗುತ್ತದೆ. ಅಂದ್ರೆ ಮೊದಲೇ ಇದನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಿಮ್ಸ್ ಆಸ್ಪತ್ರೆ ಆಡಳಿತ ಮಾಡಿದನ್ನ ಲಕ್ಷಕ್ಕೆ ತಗೋಬೇಕಾಗಿತ್ತ ಅಂತಕ್ಕಂಥದ್ದು ಕೂಡ ಸಾರ್ವಜನಿಕ ಪ್ರಶ್ನೆ ಆಗಿದೆ. ಯಾಕಂದ್ರೆ ಸಾಕಷ್ಟು ಜನ ಬಡ ಜನರು, ಮಧ್ಯಮ ವರ್ಗದಾಗಿರ್ಬೋದು, ಔಷಧಕ್ಕಾಗಿ ಅದೆಷ್ಟೋ ಸಾಲ ಸೂಲ ಮಾಡಿ ತಮ್ಮ ಸಂಬಂಧಿಕರನ್ನ ರೋಗಿಗಳನ್ನ ಗುಣಮುಖರಾಗಲಿಕ್ಕೆ ಪ್ರಯತ್ನ ಪಡುತ್ತಿದ್ದಾರೆ. ಆದ್ರೆ ಇಲ್ಲಿ ಒಂದು ಕಡೆ ಸಾಕಷ್ಟು ಪ್ರಮಾಣದಲ್ಲಿ ಈ ಔಷಧಗಳು ಇಲ್ಲಿ ನೀರಲ್ಲಿ ಹೀಗೆ ಕೊಚ್ಚಿ ಹುಟ್ಟಿರೋದನ್ನ ನೋಡಿದ್ರೆ ನಿಜಕ್ಕೂ ಕೂಡ ಬಡವರ ಕಣ್ಣಲ್ಲಿ ನೀರು ಬಂದಂಗ ಆಗ್ತದೆ ಅಂತಾನೆ ಹೇಳ್ಬೋದು ರಘು. ಓಕೆ, ಧನ್ಯವಾದ. ಇವರು ಡಾರ್ಪರ್ ಅಂತ ಹೇಳಿ ಒಂದು ಉತ್ತಮ ತಳಿಯ ಕುರಿ ಸಾಕಣೆ ಮಾಡಿ ವರ್ಷಕ್ಕೆ 40-50 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.